ಗುರುಜಿ, ಕರ್ಕಾಟಕ ರಾಶಿವರೆಗೆ ತಿಳಿಸ್ಕೊಟ್ಟಿದ್ದೀರಾ, ಸಿಂಹರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ. ಇನ್ನ ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ದಿನವೇ. ಮಂಗಳವಾರ ಸಿಂಹರಾಶಿಯವರಿಗೆ ಒಳ್ಳೆಯ ದಿನ. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣ್ತೀರಿ. ಹೊಸ ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಮಾಡ್ತೀರಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ನಿಮ್ಮ ಮನಸ್ಸಲ್ಲಿ ನೀವೇನು ಸಂಕಲ್ಪ ಮಾಡ್ತೀರೋ ಅದೇ ಪ್ರಕಾರ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಾಗೆ ಒಳ್ಳೆಯ ಕೆಲಸಗಳ ಕಡೆ ಗಮನ ಕೊಟ್ಟಷ್ಟು ಒಳ್ಳೆಯದೇ ಒಳ್ಳೆ ಒಳ್ಳೆ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆವರೆಗೂ 2 ರಿಂದ 6 ರವರೆಗೂ ಸಾಕಷ್ಟು ಕನ್ಫ್ಯೂಷನಲ್ಲಿರ್ತೀರಿ, ಸಮಸ್ಯೆ ತಂದುಕೊಳ್ತೀರಿ. ಈ ಸಮಯದಲ್ಲಿ ಇಲ್ಲದ ತೊಂದರೆಗಳನ್ನು ಎದುರು ಮಾಡ್ಕೊಳ್ತೀರಿ. ಜೋಪಾನ ಜೊತೆಗೆ ಇದೇ ಸಮಯದಲ್ಲಿ ಅನಾರೋಗ್ಯ ಸಮಸ್ಯೆ ಸಹಿತ ಎದುರಾಗ್ಬೋದು. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮಾಧ್ಯಾಹ್ನಿಕ ಪ್ರಸಾದ ಅಂದರೆ ನೀವು ಮಧ್ಯಾಹ್ನ ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡಿ ಒಂದು ಯಾರಾದರೂ ಒಂದಿಬ್ಬರಿಗೆ ಅನ್ನದಾನವನ್ನು ಮಾಡುವಂಥದ್ದು ಅಥವಾ ಏನಾದರೂ ತಿಂಡಿ ತಿನಿಸುಗಳನ್ನು ಕೊಡಿಸ್ತಕ್ಕಂಥದ್ದು ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ಅಭಿವೃದ್ಧಿನ ತಾವು ನೋಡಬಹುದು. ಹಾಗೆ ಸಾಧ್ಯವಾದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ, ಮತ್ತಷ್ಟು ವಿಶೇಷವಾದ ಬಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ದಿನಗಳಿಂದ ಒಂದಲ್ಲ ಒಂಥರ ಸಮಸ್ಯೆ ನೋಡೋ ನಿಮಗೆ, ಅರ್ಧ ತಲೆನೋವಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ತಲೆನೋವು, ಮೈಕೈ ನೋವು ಅಥವಾ ಅರ್ಧ ಬಲಭಾಗದ ಕಣ್ಣು ಸ್ವಲ್ಪ ನೋವು ಬರತಕ್ಕಂಥದ್ದು, ಇಂಥ ಸಮಸ್ಯೆಗಳು ಬಾಧಿಸ್ಬೋದು. ಆದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಮುನ್ನಡೆ ಇದೆ. ಅಂದುಕೊಂಡಂತಹ ಯಾವುದೇ ಒಂದು ಮಾಡಬೇಕಾಗಿರೋ ಲೇವಾದೇವಿನೂ ಶೀಘ್ರವಾಗಿ ಕಾರ್ಯಸಿದ್ಧಿ. ಇನ್ನು ಬ್ಯಾಂಕ್ ವ್ಯವಹಾರ ಇರಲಿ, ಆಫೀಸ್ ವ್ಯವಹಾರ ಇರಲಿ, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಬರಬೇಕಾದಂತಹ ವರಮಾನದ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಮಾತಾಡತಕ್ಕಂಥದ್ದು, ಒಳ್ಳೆಯ ಪ್ರಶಂಸೆಗೀಡಾಗುವಂಥದ್ದು, ನೀವು ಮಾಡುವ ಕೆಲಸವನ್ನು ಗುರುತಿಸಿ ನಿಮಗೊಂದು ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು, ಇಂತೆಲ್ಲ ಒಂದು ಒಳಿತನ್ನು ಇವತ್ತು ಕನ್ಯಾರಾಶಿಯವರು ನೋಡ್ತೀರಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಇವತ್ತಿನ ದಿವಸ ಶ್ರೀಗಂಧ, ಕೆಂಪು ಹೂವು ಅಥವಾ ಗರಿಕೆ, ಶ್ರೀಗಂಧ, ಕೆಂಪು ಹೂವು, ಗರಿಕೆ ಇಂತಹದ್ದನ್ನು ಗಣಪತಿ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ ಬರೋದರಿಂದ ಮತ್ತಷ್ಟು ವಿಶೇಷವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಒಂದು ವಿಶೇಷವಾದಂತಹ ಕೆಲಸವನ್ನು ಸಾಧನೆ ಮಾಡಿದ್ದೇವೇನೋ, ನಾವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣ್ತೀವೇನೋ, ಅಥವಾ ಯಾವುದೇ ಒಂದು ಹೊಸತನ ಅಥವಾ ಮತ್ತೇನಾದ್ರು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕಾಗಿ ನನ್ನ ಮಾರ್ಗಗಳನ್ನು ನಾನು ನಡೀತಕ್ಕಂಥ ಹೆಜ್ಜೆ ಅಥವಾ ನಾನು ಹಾಕುವ ಹೆಜ್ಜೆನ ಮತ್ತಷ್ಟು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಯಶಸ್ಸು ಕಾಣಬಹುದು ಅಂತಕ್ಕಂಥ ಮನಸ್ಸನ್ನು ನೀವು ಇಟ್ಕೊಂಡಿರ್ತೀರಿ. ಆದರೂ ಮಧ್ಯಾಹ್ನ 12 ಗಂಟೆಯ ನಂತರ ನಿಮ್ಮ ಮನಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ಬೋದು. ಸರಿಸುಮಾರು 6 ಗಂಟೆಯ ಸಮಯಕ್ಕೆ ಸಣ್ಣ ಪುಟ್ಟ ವ್ಯಾಜ್ಯಗಳಿಂದ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಜೋಪಾನ ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ಹೊರಗೆ ಹಾಕಬೇಕಾದರೂ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಅವರ ಯೋಚನೆ ಮಾಡಿಕೊಂಡೇ ಮಾಡಬೇಕು. ಯಾಕೆಂದರೆ ನಿಮ್ಮ ಕಷ್ಟನ ನಿಮ್ಮ ಸಮಸ್ಯೆಗಳನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ಬೇಕಾದ್ರೆ ಆ ವ್ಯಕ್ತಿ ನಿಮಗೆ ಹೇಗಿರ್ತಾರೆ, ಹೇಗೆ ನೋಡ್ತಾ ಇರ್ತಾರೆ ಅಂತಕ್ಕಂಥದ್ದನ್ನು ಅರ್ತು ಮಾತಾಡ್ತಕ್ಕಂಥದ್ದು ಭಾಳಷ್ಟು ಒಳಿತು. ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯ ನಡೆಯಬೇಕು. ಸಾಧ್ಯವಾದರೆ ಇವತ್ತಿನ ದಿವಸ ಬೇವಿನ ವೃಕ್ಷವಾಗಲಿ ಅಥವಾ ಅರ್ಕ ವೃಕ್ಷವಾಗಲಿ, ಬೇವಿನ ವೃಕ್ಷ ಅಥವಾ ಅರ್ಕ ಅಂದರೆ ಬಿಳಿ ಎಕ್ಕದ ಗಿಡ, ಇದಕ್ಕೆ ಮುಟ್ಟಿ ಇದನ್ನು ಒಂದು ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಶ್ರೀನಿವಾಸಾಯ ನಮಃ, ಶ್ರೀ ವೆಂಕಟೇಶಾಯ ನಮಃ, ಪದ್ಮನಾಭಾಯ ನಮಃ, ಅನಂತಾಯ ನಮಃ, ಸರ್ವಸ್ಯಾಪ್ತೈ ನಮಃ, ವಿಶ್ವಂಬರಾಯ ನಮಃ, ವಿಶ್ವಶಕ್ತಿಯೈ ನಮಃ, ಸರಸ್ಯಾಕ್ಷಾಯ ನಮಃ, ಶ್ರೀಪದೇ ನಮಃ, ಶ್ರೀಂ ಸಾಂಬ ಸದಾಶಿವದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಸಾಂಬ ಸದಾಶಿವ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾ ಮೃತ್ಯೋನ್ಮೃಕ್ಷೀಮಾಮೃತಾತ್. ತ್ರಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ. ಶ್ರೀ ಧುರ್ಮುಖಿ ನಾಮ ಸಂವತ್ಸರೇ ಉತ್ತರಾಯಣಿ ವಸಂತ ಋತು, ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ, ಜೊತೆಗೆ ಇವತ್ತು 4/5/2016 ಬುಧವಾರ ದ್ವಾದಶಿ. ಇವತ್ತು ಉಪರಿ ತ್ರಯೋದಶಿ ಇರತಕ್ಕಂಥದ್ದು, ಉತ್ತರಾಭದ್ರ ನಕ್ಷತ್ರ ಇರತಕ್ಕಂಥದ್ದು, ಪ್ರದೋಷ ಪೂಜೆ ಇರತಕ್ಕಂಥದ್ದು. ಪ್ರದೋಷ ಪೂಜೆ ಅಂದರೆ ಇದು ಶಿವನಿಗೆ ಬಹಳ ವಿಶೇಷವಾಗಿರತಕ್ಕಂಥ ದಿನ. ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು ಪ್ರದೋಷ ಇರೋದರಿಂದ ಸಂಜಾಕಾಲದಲ್ಲಿ ಸಾಯಂ ಸಂಧ್ಯಾ ಇವತ್ತು ಸ್ವಾಮಿಗೆ ರುದ್ರಾಭಿಷೇಕವನ್ನು ಜರಿಸೋದ್ರಿಂದ ಎಲ್ಲೆಲ್ಲಿ ಶಿವಾಲಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ಇವತ್ತು ಸಂಜೆ ರುದ್ರಾಭಿಷೇಕ ಮಾಡೋದ್ರಿಂದ ಶೀಘ್ರವಾಗಿ ಫಲಸಿದ್ಧಿ ಆಗುತ್ತೆ. ಯಾಕೆಂದರೆ ಈಗಾಗಲೇ ರಾಜ್ಯದಾದ್ಯಂತ ಎಲ್ಲ ಶಿವಾಲಯಗಳಲ್ಲೂ ರುದ್ರಾಭಿಷೇಕವನ್ನು ಮಳೆಗಾಗಿ ಪ್ರಾರ್ಥನೆ ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂಥ ಗ್ರಾಮಸ್ಥರು
ಗ್ರಾಮದ ಮುಖಂಡರು ಅಥವಾ ಜನನಾಯಕರು ಎಲ್ಲರೂ ಸಹಿತ ಸಾಮೂಹಿಕವಾಗಿ ನಡೆಸ್ತಿದ್ದೀರಿ. ಅದರೊಂದಿಗೆ ಇವತ್ತು ಇರ್ತಕ್ಕಂತಹ ಪ್ರದೋಷ ಅನುಷ್ಠಾನ, ಪ್ರದೋಷ ಕಾಲದಲ್ಲಿ ಸ್ವಾಮಿಗೆ ಪೂಜೆ ಮಾಡತಕ್ಕಂಥದ್ದು, ಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು ಮಾಡಿದ್ರೆ ಅಂದರೆ ಮಾಮೂಲಿ ದಿನಗಳಲ್ಲಿ ಮಾಡಿಸ್ತಕ್ಕಂಥ ಸೇವೆಗೂ ಪ್ರದೋಷ ಕಾಲದಲ್ಲಿ ಮಾಡತಕ್ಕಂಥ ಸೇವೆಗೂ ಸುಮಾರು ಸಾಕಷ್ಟು 100% ಲಾಭ ಖಂಡಿತ ನಮಗಿದ್ದೇ ಇರುತ್ತೆ. ಅಂದರೆ ಪ್ರದೋಷ ಕಾಲದಲ್ಲಿ ಶೀಘ್ರವಾಗಿ ಒಲಿತಾನೆ ಅಂತ ಹೇಳಲಿಕ್ಕೆ ಸಾಕಷ್ಟು ಆಧಾರಗಳಿದೆ. ಪ್ರದೋಷ ಅನುಷ್ಠಾನ ಅಷ್ಟು ವಿಶೇಷವಾಗಿರತಕ್ಕಂಥದ್ದು, ಅದರಲ್ಲೂ ಶಿವಾಲಯದಲ್ಲಿ ಶಿವನಿಗೆ ವಿಶೇಷವಾದ ಪೂಜಾ ಅನುಷ್ಠಾನ ಇದು ಬಹಳ ವಿಶೇಷವಾಗಿರುತ್ತೆ. ಇರಲಿ, ಇನ್ನು ಇವತ್ತಿನ ಪಂಚಾಂಗಶಾಸ್ತ್ರ, ದರ್ಪಣಾಂಜನ, ರಾಶಿಫಲ, ರಾಶಿಫಲಕ್ಕೆ ಇನ್ನು ಸಾಕಷ್ಟು ಹೊತ್ತು ನಿಮಗೆ ಈಗಾಗಲೇ ಸಮಯ ಆಯಿತು. ರಾಶಿಫಲವನ್ನು ಬೇಗ ತಗೊಳ್ಬೇಕು ಅನ್ನೋದೇ ಉದ್ದೇಶ. ಹಾಗಾಗಿ ನಿಮ್ಮೆಲ್ಲರ ಕೋರಿಕೆಯಂತೆ ರಾಶಿಫಲಕ್ಕೆ ಹೆಚ್ಚು ಹೊತ್ತು ಕೊಟ್ಟು 9 ಗಂಟೆ ಒಳಗಡೆ ಸಾಧ್ಯವಾದಷ್ಟು ರಾಶಿಫಲವನ್ನು ಮುಗಿಸುವಂಥದ್ದು ಇವಾಗ ನಡೀತಿರ್ತಕ್ಕಂತಹ ಕಾಯಕ. ಜೊತೆಗೆ ಈ ಜಲಕ್ಷಾಮದ ಒಂದು ಸಮಸ್ಯೆ ಇರೋದರಿಂದ ಪ್ರತಿದಿನದ ನಮ್ಮ ಕಾರ್ಯಕ್ರಮದಲ್ಲಿ ಜಲಕ್ಷಾಮದ ಬಗ್ಗೆ ಈಗಾಗಲೇ ಎಲ್ಲೆಲ್ಲಿ ಮಳೆಯಾಗಿದೆ, ಎಲ್ಲಿ ಮಳೆ ಆಗಬೇಕಾಗಿದೆ, ಮಳೆ ಆಗದಿರತಕ್ಕಂಥ ಸ್ಥಳದಲ್ಲಿ ಇರತಕ್ಕಂಥ ಸಮಸ್ಯೆಗಳೇನು, ಆ ಸಮಸ್ಯೆಗಳಿಗೆ ಏನಾದರೂ ಒಂದಿಷ್ಟು ಪರಿಹಾರ ಹುಡುಕಬೋದಾ, ಇದರ ಬಗ್ಗೆ ಸಾಕಷ್ಟು ಯಾತ್ರೆ ನಡೀತಾನೆ ಇದೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರತಿದಿನದ ಕಾರ್ಯಕ್ರಮ ಬೆಳಗ್ಗೆ 9:30 ಮುಗಿದ್ರೆ ಅದಾದ ನಂತರ ನಮ್ಮ ಮುಂದಿನ ಕಾಯಕ ಪ್ರತಿಯೊಂದು ತಾಲೂಕುಗಳು ಅಲ್ಲಿ ಇಲ್ಲಿ ಮಧ್ಯ ಹೋಗಿ ಆ ಯಾವ ಪ್ರಾಂತ್ಯದಲ್ಲಿ ಏನು ಸಮಸ್ಯೆ ಇದೆ, ಆ ಸಮಸ್ಯೆಗೆ ಏನು ಪರಿಹಾರ ಆಗಬಹುದು, ಅಥವಾ ಜಲಕ್ಷಾಮವನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲವು ಉಪಾಯಗಳೇನು, ಮಳೆಯ ಆಗಮನಕ್ಕೆ ಮೋಡ ಕವಿಬೇಕಾದರೆ, ಜೊತೆಗೆ ಆ ಮೋಡ ಬರಬೇಕಾದರೂ ಸಹಿತ ಅದಕ್ಕೂ ಒಂದಿಷ್ಟು ತಂತ್ರ ರಹಸ್ಯಗಳಿದೆ. ಅಂತಹ ಅನುಷ್ಠಾನಗಳನ್ನು ಸಹಿತ ಈಗಾಗಲೇ ನಾವು ಸಾಕಷ್ಟು ಭಾಗಗಳಲ್ಲಿ ಓಡಾಡ್ತಾ ಇದ್ದೀವಿ. ಅದರ ಬಗ್ಗೆ ಸುದ್ದಿವಾಹಿಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಬೇಕಾದಂಥದ್ದು ಒಂದಿಷ್ಟಿದೆ. ಯಾಕೆಂದರೆ ಸೈಂಟಿಫಿಕ್ಕಾಗೂ ನಾವು ಆಲೋಚನೆ ಮಾಡಬೇಕು, ಶಾಸ್ತ್ರಬದ್ಧವಾಗೂ ಆಲೋಚನೆ ಮಾಡಬೇಕು, ಹಾಗೆ ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆ ಸಹಿತ ಭಗವಂತನಿಗೆ ಸಲ್ಲಿಸಬೇಕು. ಪ್ರಾರ್ಥನೆಯೊಂದಿಗೆ ಎಲ್ಲವೂ ಸಾಧ್ಯ, ಯಾವುದೂ ಅಸಾಧ್ಯವಾದಲ್ಲ, ಎಲ್ಲವೂ ಸಾಧ್ಯ. ನಾವು ಏನೆಲ್ಲ ಸಿದ್ಧತೆ ಮಾಡಿದ್ರೂ ಅದಕ್ಕೆ ಆಯುಷ್ ಪ್ರಮಾಣ ಇದೆ, ಇಷ್ಟು ವರ್ಷ ಅಂತ ಇದೆ. ಯಾವುದೇ ಒಂದು ದೊಡ್ಡ ಕಂಪನಿ ಏನೇ ಒಂದು ವಸ್ತು ಬಿಟ್ಟರು ಅದಕ್ಕೆ ಇಷ್ಟು ವರ್ಷ ಅಂತ ಅವ್ರು ಬರೆದಿರಬೇಕು. ಅಂದರೆ 100 ವರ್ಷನೋ ಅಥವಾ 20 ವರ್ಷವೋ 30 ವರ್ಷವೋ ಇಷ್ಟು ಆಯುಷ್ ಪ್ರಮಾಣ ಅಂತ. ಆದರೆ ಸೃಷ್ಟಿನಲ್ಲಿ ಭಗವಂತನ ಸೃಷ್ಟಿನಲ್ಲಿ ಭಗವಂತ ಸೃಷ್ಟಿಸಿರ್ತಕ್ಕಂಥದಕ್ಕೆ ಆತ ಅವನೇ ಆಯುಷ್ಯನ್ನು ನಿಗದಿಪಡಿಸಿರ್ತಾನೆ. ಹಾಗೆ ಭಗವಂತನ ಸೇವೆ ಒಂದು ನಿರಂತರವಾಗಿ ನಡೀತಿದ್ರೆ, ಆತನ ಸೇವೆ ಮಾಡಿ ಸರ್ವವೂ ನಿನ್ನದು, ನಿನ್ನ ಮಾರ್ಗದರ್ಶನದಂತೆ ನಾವು ನಡೀತಿದ್ದೇವೆ ಅಂತೇಳಿ ಭಗವಂತನಿಗೆ ನಾವು ಅರ್ಪಣೆ ಮಾಡಿದ್ರೆ ಅಸಾಧ್ಯವಾದ್ಯಾವುದಲ್ಲ, ಎಲ್ಲವೂ ಸಾಧ್ಯ. ಆ ಸಾಧ್ಯಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ನಾವು ಭಗವತ್ ಸಂಕಲ್ಪದಲ್ಲಿ ಸಾಧ್ಯವಾದಷ್ಟು ಸನಾತನ ಧರ್ಮ, ಜೊತೆಗೆ ಹಿಂದೂ ಧರ್ಮ, ಅದರಲ್ಲೂ ಇರತಕ್ಕಂಥ ಅನುಷ್ಠಾನಗಳು, ಪೂಜಾ ಪದ್ಧತಿಗಳು, ಒಂದೊಂದು ಪೂಜೆಯಲ್ಲಿ ಒಂದೊಂದು ವಿಶೇಷತೆಗಳನ್ನು ಸಹಿತ ನಾವು ತಿಳ್ಕೊಳ್ಬೋದಾಗಿದೆ. ಅಂತಹ ಒಂದು ವಿಶೇಷತೆಗಳನ್ನು ತಿಳ್ಕೊಳ್ಳುವಂತಹ ಈ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಸಹಿತ ಅಷ್ಟೇ ನಿರಂತರವಾಗಿ ನಿಮ್ಮೆಲ್ಲರ ಜನ ಮೆಚ್ಚುಗೆ ಪಡೆಯುವಂಥದ್ದು ಬಹಳ ಕಷ್ಟ. ಯಾಕೆಂದರೆ ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲಿ ಆಗೋದಿಲ್ಲ. ಜನಾನ್ನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲಿ ಆಗಲ್ವಂತೆ, ಸೃಷ್ಟಿಕರ್ತ ಅವನು, ಅವನ ಕೈಲೂ ಆಗೋದಿಲ್ಲವಂತೆ. ಹಾಗಿರಬೇಕಾದ್ರೆ ಒಬ್ಬರು 4 ಜನ ಮೆಚ್ಚಿಸೋದು ಕಷ್ಟ. ಆದರೆ ಧರ್ಮದಲ್ಲಿ ನಡೀತಿದ್ರೆ, ಒಂದು ಧರ್ಮವನ್ನು ಧರ್ಮದ ಪಥದಲ್ಲಿ ನಾವು ನಡೀತಾ ಹೋದರೆ ಖಂಡಿತ ಎಲ್ಲವೂ ಸಾಧ್ಯ, ಅಸಾಧ್ಯವಾದ ಯಾವುದೂ ಅಲ್ಲ. ಆದರೆ ನಮ್ಮ ನಿಮ್ಮೆಲ್ಲರ ಕೋರಿಕೆ ಮತ್ತೊಮ್ಮೆ ತಿಳಿಸ್ತಿದ್ದೇನೆ, ಸಾಧ್ಯವಾದಷ್ಟು ಬೇಗ ವರ್ಣನ ಕೃಪೆ ನಮ್ಮ ರಾಜ್ಯಕ್ಕೆ ಆಗಬೇಕಾಗಿದೆ. ಪ್ರತಿಯೊಬ್ಬ ರೈತ ಕುಟುಂಬಕ್ಕೂ ಸಹಿತ ಒಂದಿಷ್ಟು ನೆಮ್ಮದಿ ಬೇಕಾಗಿದೆ. ಪಶು ಪಕ್ಷಿ ಪ್ರಾಣಿಗಳಿಗೆ, ಪಶುಗಳಿಗೆ ಒಳ್ಳೆಯ ಆಹಾರ ಬೇಕಾಗಿದೆ, ಜಲ ಬೇಕಾಗಿದೆ. ಎಲ್ಲೆಲ್ಲಿ ನೀರಿಲ್ವೋ ಆ ಸ್ಥಳಗಳಿಗೆ ನೀರಿನ ಆಗಮನ ಆಗಬೇಕು. ಅದಕ್ಕೋಸ್ಕರ ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆ ಆಗಬೇಕು. ಬನ್ನಿ, ದರ್ಪಣಾಂಜನ ದರ್ಶನ ಮಾಡೋಣ, ರಾಶಿಫಲದತ್ತ ನಡೆಯೋಣ. ಅಂಬಾ ಯಾವ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೇ ಗೌರೀ ನಾರಾಯಣಿ ನಮೋಸ್ತುತೇ. ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೀ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.